ಹಲೋ ನಮಸ್ಕಾರ ಆಲ್ ಫೈನ್ ಆಲ್ ಹ್ಯಾಪಿ ಐ ಎಂ ಗ್ರೋಗೌಡ. ಪುಕ್ಸಟೆ ಲೈಫ್ ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡ್ ಬಂದೆ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಂಚಾರಿ ವಿಜಯ್ ಸರ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂವಿಯಲ್ಲಿ. ಅಂಡ್ ಸಿನಿಮಾ ಕೂಡ ನೀವು ಈ ಸ್ಟೋರಿ ನೋಡಿದ್ರೆ ಬಹುಶಃ ನೀವೇ ಹೇಳ್ತೀರಾ, ಯಾವ ಸಿನಿಮಾಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಸ್ಟೋರಿನ. ಈ ಸಿನಿಮಾ ತುಂಬಾ ಹೊಸದಾಗಿದೆ ಅಂಡ್ ಹೊಸ ಪ್ರಯತ್ನ ಅಂಡ್ ತುಂಬಾ ಡಿಫ್ರೆಂಟ್ ಜಾನರ್ ಇದೆ ಈ ಮೂವಿಗೆ. ಸೊ ನಮ್ಮ ಸಮಾಜದಲ್ಲಿ ಏನೇನು ಕಾಮನ್ ಆಗಿ ನಡೆಯುತ್ತೆ, ಸೊ ಎಲ್ಲ ಎಲಿಮೆಂಟ್ಸು ಎತ್ಕೊಂಡು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಪುಕ್ಸಟೆ ಲೈಫ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಟ್ ವೆಲ್ ಸ್ಲೀಪ್ ವೆಲ್. ಓಕೆ ಬೈ. ಕಾಂಟೆಂಟ್ ಸಿನಿಮಾ ಅದು ಇದು ಅಂತ ಈ ಕಳೆದು ಒಂದೂವರೆ ವರ್ಷಗಳಿಂದ ಏನು OTT ಒಂದು ಫಾರ್ಮ್ಯಾಟ್ನಲ್ಲಿ ನೋಡ್ತಾ ಇದ್ದೀರಿ ಅಥವಾ ಲಾಕ್ಡೌನಲ್ಲಿ ಮನೆಗಳಲ್ಲಿ ಕೂತು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಸೊ ಅದರದ್ದೊಂದು ಒಳ್ಳೆ ಕಾಂಟೆಂಟ್, ಒಂದು ಒಳ್ಳೆ ತಂಡ ಆ್ಯಂಡ್ ಎಲ್ಲ ಇಲ್ಲಿನ ಹುಡುಗರು ಸೇರಿಕೊಂಡು ಇಲ್ಲಿನ ಒಂದು ವಿಷಯನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಖುಷಿಯಾಗಿದ್ದೇನು ಅಂತೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಲೈನ್ ಕೂಡ ಏನು ನಾನ್ಸೆನ್ಸ್ ಇಲ್ಲ. ಅಂದರೆ ಎಂಟೈರ್ ಫ್ಯಾಮಿಲಿ ಕೂತು ಎಂಜಾಯ್ ಮಾಡ್ಬೋದು ಆ್ಯಂಡ್ ಪ್ರತಿ ಲೈನ್ ಕೂಡ ಒಂದು ಮಜಾ ಕೊಡೋ ಥರ ಒಂದು ರೈಟಿಂಗ್ ಇದೆ ಫಸ್ಟು. ಆ್ಯಂಡ್ ತುಂಬ ಚೆನ್ನಾಗಿರೋ ಕಾಸ್ಟಿಂಗ್ ಇದೆ. ಅದರಲ್ಲಿ ಒಂದು ತುಂಬ ಸಿನಿಮಾ ನೋಡ್ಬೇಕಾದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು ವಿಜಿನ. ಇವತ್ತಿಗೆ ಇದ್ದಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರೂ ಕೂಡ ಕೊಂಡಾಡಿ ಒಂಥರ ಖುಷಿ ಪಟ್ಟಿರೋರು. ಬಟ್ ವಿಜಿನ್ ತುಂಬ ಇಷ್ಟಪಟ್ಟಿದ್ದೀರಿ ಅಥವಾ ವಿಜಿ ಬಗ್ಗೆ ಮಾತಾಡಿದ್ದೀರಿ ಅಂತೇಳಿದ್ರೆ ಬರೀ ಅದು ಫೇಸ್ಬುಕ್ ಸ್ಟೇಟಸ್ಸು ಅಲ್ಲೇ ನಿಂತೋಗಿ ಅಷ್ಟಕ್ಕೆ ಸೀಮಿತ ಅಂತಲ್ಲ, ಒಂದು ನಿಜವಾಗ್ಲೂ ಒಂದು ಟ್ರಿಬ್ಯೂಟ್ ಅಂತ ಆಗಬೇಕು ಅಂತಂದರೆ ಈ ವ್ಯಕ್ತಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಪುಕ್ಸಟೆ ಲೈಫ್ ಅನ್ನೋಂಥ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ. ಥಿಯೇಟ್ರು ತುಂಬ ಸೇಫ್ ಆಗಿದೆ. ನಾವೆಲ್ಲ ಕೂತು ಸಿನಿಮಾ ನೋಡಿದ್ದೀವಿ, ಸುಮಾರು ಜನ ಇವತ್ತು ಆ್ಯಕ್ಚುಲಿ ಸಿನಿಮಾ ನೋಡಿದ್ದಾರೆ ಆ್ಯಂಡ್ ಸೇಫ್ ಆಗಿದೆ. 1ನೇ ತಾರೀಕಿಂದ ಏನಿವೆ ಫುಲ್ ಆಕ್ಯುಪೆನ್ಸಿಗೂ ಬಿಡ್ತಾ ಇದ್ದಾರೆ. ಸೊ ಹೊರಗಡೆಗೆ ಬನ್ನಿ ದಯವಿಟ್ಟು, ಫ್ಯಾಮಿಲಿ ಜೊತೆಗೆ ಈ ಸಿನಿಮಾ ನೋಡಿ. ಕ್ಲೀನ್ ಆಗಿದೆ, ತುಂಬ ಇಷ್ಟ ಆಗಿದ್ದು ಒಂದು ಕ್ಲೀನ್ ಸಿನಿಮಾ, ಒಂದು ಒಳ್ಳೆತನ ಇದೆ. ಐ ಥಿಂಕ್ ಆ ಒಳ್ಳೆತನ ಗೆಳೆತನ ಎಲ್ಲ ಸೇರಿ ಮಾಡಿರುವಂಥ ಒಂದು ಒಂದು ಫ್ರೆಂಡ್ಶಿಪ್ನಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಪುಕ್ಸಟೆ ಲೈಫ್. ಪುರ್ಸತ್ತೆ ಇಲ್ಲ.